ಹಾಯ್ ಹಲೋ ನಮಸ್ತೆ. ಗೃಹಲಕ್ಷ್ಮಿ ಯೋಜನೆಗೆ ನಾವು SMS ಮಾಡಿದ್ರು ಕೂಡ ನಮಗೆ ರಿಪ್ಲೈ ಬರ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಅನ್ನ ಮಾಡಿದ್ರು. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡದಂತೆ ನೀವು ಪೂರ್ತಿಯಾಗಿ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಗಳನ್ನು ಬಿಟ್ಟಿದ್ದಾರೆ. ಸೊ ನೀವು SMS ಮಾಡಿ ಕೂಡ ನೀವು ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ಸೊ ಇಲ್ಲಿ ನಾನು ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ನಂಬರ್ಗೆ ನೀವು ನಿಮ್ಮ ಒಂದು ಪಡಿತರ ಚೀಟಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ನಂಬರ್ನ ನೀವು ಮೆಸೇಜನ್ನು ಮಾಡಿದರೆ ಸೊ ಆ ಕಡೆಯಿಂದ ನಿಮಗೆ ಒಂದು ರಿಪ್ಲೈ ಬರುತ್ತೆ. ಸೊ ಯಾವ ದಿನದಂದು ಯಾವ ಪ್ಲೇಸ್ಗೆ ನೀವು ಬರಬೇಕು, ಯಾವ ಟೈಮ್ಗೆ ಬರಬೇಕು ಅಂತಲೂ ಕೂಡ ಅದರಲ್ಲಿ ನಿಮಗೆ ಮೆನ್ಷನನ್ನು ಮಾಡಿರ್ತಾರೆ. ಇನ್ನು ತುಂಬ ಜನ ಕಮೆಂಟನ್ನು ಮಾಡಿದರು ಈ ಒಂದು ನಂಬರ್ಗೆ ಮೆಸೇಜ್ ಮಾಡಿದರೂ ಕೂಡ ನಮಗೆ ರಿಪ್ಲೈ ಬರ್ತಾ ಇಲ್ಲ ಅಂತ. ಸೊ ಯಾಕಂತ ಅಂದರೆ ನಿಮ್ಮ ಒಂದು ಏರಿಯಾ ಆಗಿರ್ಬೋದು, ನಿಮ್ಮ ಒಂದು ನಗರದಲ್ಲಾಗಿರ್ಬೋದು ತುಂಬ ಜನ ಈ ಒಂದು ನಂಬರ್ಗೆ ಮೆಸೇಜನ್ನು ಮಾಡಿದ್ದಾರೆ. ಸೊ ಅವರಿಗೆ ಆಲ್ರೆಡಿ ಈಗ ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಯಾರು ಮಾಡ್ತಾ ಇದ್ದಾರೋ ಅಟ್ ಪ್ರೆಸೆಂಟು ಅವರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಕೂಡ 15 ಡೇಸು ವೇಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಅದ್ರ ಸಲುವಾಗಿ ನಿಮ್ಮ ಒಂದು ನಿಯರ್ ಇರುವಂತಹ ಒಂದು ಗ್ರಾಮ್ ಒನ್, ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಹೋಗಿ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ಇನ್ನು ತುಂಬಾ ಜನದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಸೊ ಯಾಕಂತಂದ್ರೆ ಅವರ ಒಂದು ಆಧಾರ್ ನಂಬರ್ಗೆ ಬ್ಯಾಂಕ್ ಸೀಡಿಂಗ್ ಆಗದೆ ಇರೋ ಕಾರಣದಿಂದಾಗಿ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಸೊ ತುಂಬಾ ಜನ ಕ್ಯೂನಲ್ಲಿ ನಿಂತ್ಕೊಂಡು ಅಪ್ಲೈ ಅನ್ನ ಮಾಡಲಿಕ್ಕೆ ಹೋಗೋ ಟೈಮಲ್ಲಿ ಅವರ ಒಂದು ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ರಿಟರ್ನ್ ಕಳಿಸ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಅನ್ನು ನೀವು ಮೊದಲೇದಾಗಿ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೋದರೆ ಸೊ ನಿಮ್ಮದು ಬೇಗನೆ ಆಗುತ್ತೆ. ಸೊ ಅದರ ಸಲುವಾಗಿ ಮೊದಲೇದಾಗಿ ನೀವು ನಿಮ್ಮ ಒಂದು ಆಧಾರ್ ಸೀಡಿಂಗ್ ಅನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಾಂತಂದ್ರೆ ನೀವು ಸುಮ್ಮನೆ ಕ್ಯೂನಲ್ಲಿ ನಿಂತ್ಕೊಳ್ತೀರಾ, ಇಲ್ಲಿ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಅವ್ರು ನಿಮಗೆ ರಿಟರ್ನ್ ಕಳಿಸ್ತಾರೆ. ಸೊ ಮತ್ತೆ ನೀವು ಆಧಾರ್ ಸೀಡಿಂಗ್ ಮಾಡಿಕೊಂಡು ಮತ್ತೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಸೊ ಅದ್ರ ಸಲುವಾಗಿ ನೀವು ನಿಮ್ಮ ಒಂದು ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲವೋ ಅಂತ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಅದರದ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಆಧಾರ್ ಸೀಡಿಂಗ್ ನಿಮಗೆ ಕಂಪ್ಲೀಟ್ ಆಗಿದೆಯೋ ಇಲ್ಲವೋ ಅಂತ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದಂಥ ನಿಮಗೆ ಪೇಜ್ ಈ ರೀತಿ ನಿಮಗೆ ಶೋ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಆಧಾರ್ ನಂಬರ್ 12-ಡಿಜಿಟ್ ಆಧಾರ್ ನಂಬರನ್ನು ಇಲ್ಲಿ ಹಾಕ್ಲಿಕ್ಕೆ ಹೇಳ್ತಾರೆ. ಅದಾದ ನಂತರ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಈ ಕ್ಯಾಪ್ಷನ್ ಕರೆಕ್ಟಾಗಿ ನೀವು ನೋಡಿಕೊಂಡು ಎಂಟರ್ನ ಮಾಡಿಕೊಂಡು ಸೆಂಡ್ OTP ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಸೊ ಇನ್ಸ್ಟೆಂಟ್ಲಿ ನಿಮ್ಮ ಒಂದು ಆಧಾರ್ ನಂಬರ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರಿಗೆ ನಿಮಗೆ OTP ಬರುತ್ತೆ. ಸೊ ಆ OTPಯನ್ನು ನೀವು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲ ಅಂತ ನಿಮಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ಸೊ ಸೈಡಲ್ಲಿ ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಆ್ಯಕ್ಟಿವ್ ಬಂತು ಅಂತಂದರೆ ಸೊ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಆಗಿದೆ ಅಂತ ಅರ್ಥ, ಅಂದರೆ ನಿಮ್ಮ ಒಂದು ಆಧಾರ್ ನಂಬರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಅಂತ ಅರ್ಥ. ಸೊ ಈ ಥರ ಆಗಿದ್ರೆ ಮಾತ್ರ ಅವರ ಒಂದು ಖಾತೆಗೆ ಈ ಒಂದು ಹಣ ಸಿಗಲಿದೆ, ಇಲ್ಲ ಅಂತಂದರೆ ಈ ಒಂದು ಹಣ ಸಿಗೋದಿಲ್ಲ. ಸೊ ಅದ್ರ ಸಲುವಾಗಿ ಸೊ ಈ ಕೂಡಲೇ ನಿಮ್ಮ ಒಂದು ಆಧಾರ್ ಸೀಡಿಂಗನ್ನು ನೀವು ಬೇಗನೆ ಕ್ಲಿಯರನ್ನು ಮಾಡ್ಕೊಳ್ಳಿ. ಸೊ ಇನ್ನು ಆಧಾರ್ ಸೀಡಿಂಗನ್ನು ಯಾವ ರೀತಿ ಮಾಡೋದು ಅಂತಲೂ ಕೂಡ ನಿಮಗೆ ಇದೀಗ ಹೇಳ್ತೀನಿ. ಸೊ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಆಗಿಲ್ಲ ಅಂತಂದರೆ ಸೊ ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಆಧಾರ್ ಸೀಡಿಂಗ್ ಅಂತ ಟೈಪ್ ಮಾಡಿಕೊಂಡು ಸೊ ನಿಮ್ಮ ಒಂದು ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ನ ನೇಮನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಎಕ್ಸಾಂಪಲ್, ಈಗ ನಾನು ಯೂನಿಯನ್ ಬ್ಯಾಂಕ್ ಅಂತ ಹಾಕ್ತೀನಿ. ಓಕೆ, ಯೂನಿಯನ್ ಬ್ಯಾಂಕ್ ಅಂತ ಹಾಕಿದ್ದೀನಿ. ಸೊ ಮೊದಲೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ಲಿಂಕ್ ಆಧಾರ್ ನಂಬರ್ ಟು ಅಕೌಂಟ್ ನಂಬರ್ ಅಂತ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಂತ ನಿಮಗೆ ಈ ರೀತಿ ನಿಮಗೆ ಶೋ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ನೀವು ಸಬ್ಮಿಟ್ ಮಾಡಿ, ಅದಾದ ನಂತರ ನಿಮ್ಮ ಒಂದು ಆಧಾರ್ ನಂಬರ್ ಅಥವಾ ಆಧಾರ್ ಸಂಖ್ಯೆ ಅಥವಾ ಆಧಾರ್ ಡೀಟೇಲ್ಸನ್ನು ಇಲ್ಲಿ ನೀವು ಸಬ್ಮಿಟನ್ನು ಮಾಡಿ, ಅದಾದ ನಂತರ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಸಬ್ಮಿಟ್ ಮಾಡಿ, ಅದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ OTP ಬರುತ್ತೆ, ಅದಾದ ನಂತರ ನಿಮ್ಮ ಒಂದು ಮೇಲ್ ID ಕನ್ಫರ್ಮೇಷನ್ ಕೋಡ್ ಕೂಡ ಬರುತ್ತೆ, ಅದನ್ನು ನೀವು ಟೈಪ್ ಮಾಡಿ ಸಬ್ಮಿಟನ್ನು ಮಾಡಿದರೆ ಸೊ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಅದಾದ ನಂತರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಇಲ್ಲಾಂತಂದರೆ ಸುಮ್ಮನೆ ನೀವು ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ನಿಮ್ಮ ಪಾಳಿ ಬಂದ ನಂತರ ಅವರು ನಿಮಗೆ ರಿಟರ್ನ್ ಕಳಿಸ್ತಾರೆ. ಸೊ ಅದರ ಸಲುವಾಗಿ ನೀವು ಈ ಕೂಡಲೇ ನಿಮ್ಮದು ಒಂದು ಆಧಾರ್ ಸೀಡಿಂಗ್ ಕ್ಲಿಯರ್ ಆಗಿದೆಯೋ ಇಲ್ಲವೋ ಅಂತ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇದೀಗ ನೀವು SMS ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಇನ್ನೂ ನೀವು 15 ಡೇಸ್ ವೇಟ್ ಮಾಡಿ. ಸೊ ಇಲ್ಲ, ನಾವು ಈಗಲೇ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್ ಅಥವಾ ಬಾಪೂಜಿ ಕೇಂದ್ರ ಅಥವಾ ಸೇವಾ ಸಿಂಧು ಪೋರ್ಟಲ್ ಅಥವಾ ಬೆಂಗಳೂರು ಒನ್ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ನೀವು ಅರ್ಜಿ ಸಲ್ಲಿಸಲು ನಿಮ್ಮ ಒಂದು ಪಡಿತರ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕು. ಅದರ ಜೊತೆಗೆ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ನಲ್ಲಿ ಯಾರು ಯಜಮಾನಿ ಅಂತ ಇರ್ತಾರೋ ಅವರ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ನೀವು ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಸೊ ತೆಗೆದುಕೊಂಡು ಹೋದರೆ ಅಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಮಾಹಿತಿ ಇದಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.